हाय फ्रेंड्स, राधा तुळुनाड चैनल के सुस्वागत। इवत्तिन वीडियोदल्लि नावु तुंबने बेग माडि आगुवंत ओंदु रुचिकरवाद गोधि हिट्टिन ब्रेकफास्ट रेसिपियन्नु नोडिकोळ्ळोण। इदन्न ब्रेकफास्टिगू माड्कोळ्ळबहुदु, हागे नैट ಊಟದ ಬದಲಿಗೆ ತಿಂಡಿ ಸೇವಿಸುವರಿದ್ರೆ ಆ ಒಂದು ಟೈಮಿಗೆ ಕೂಡ ಇದನ್ನ ಮಾಡ್ಕೊಳ್ಬಹುದು, ದಿಢೀರಾಗಿ ಮಾಡ್ಕೊಳ್ಬಹುದು। ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ। ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನೋಡೋಣ। ಒಂದು ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ। ಒಂದು ಸಣ್ಣ ಸೈಜ್ ಟೊಮೆಟೊ, ಇದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ। ಒಂದು ಎಳೆ ಕರಿಬೇವಿನ ಎಲೆ, 1/2 ಕಪ್ ಬೆಲ್ಲದ ಪುಡಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, 3 ರಿಂದ 4 ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಎಲೆ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡ್ಕೊಂಡು, ನಂತರ ಇದಕ್ಕೆ ಚಿಟಿಕೆಯಷ್ಟು ಅರಶಿನ ಪುಡಿ, 4 ದೊಡ್ಡ ಚಮಚ ತೆಂಗಿನ ತುರಿ, 1/2 ಕಪ್ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೇನೆ। ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ। ಇದನ್ನ ಒಂದು ಸಲ ಚೆನ್ನಾಗಿ ಹಾಗೇನೇ ಕಲಸಿಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಬೇಕು। ನಾನೀಗ ಇಲ್ಲಿ 1 ಕಪ್ ನೀರನ್ನು ಹಾಕ್ತಾ ಇದ್ದೇನೆ, ಹಾಕಿಬಿಟ್ಟು ಚೆನ್ನಾಗಿ ಕಲಸ್ತೇನೆ। ಇಷ್ಟು ನೀರು ಸಾಕಾಗೋದಿಲ್ಲ, ಇನ್ನು 1/2 ಕಪ್ ನೀರನ್ನು ಮತ್ತೆ ನಾನು ಹಾಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತೇನೆ। ಒಮ್ಮೆಗೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಹಿಟ್ಟು ತೆಳ್ಳಗಾದ್ರೆ ದೋಸೆ ಅಂಟಂಟಾಗಿ ಬರಬಹುದು। ಹಿಟ್ಟು ಸ್ವಲ್ಪ ದಪ್ಪಗೇನೆ ಇರಬೇಕು ನೋಡಿ, ಈ ಹದಕ್ಕೆ ಇರಬೇಕಾಗುತ್ತೆ। ಈ ಹದಕ್ಕೆ ಹಿಟ್ಟು ರೆಡಿ ಮಾಡಿ ಆದಮೇಲೆ ಒಂದು ತವಾಗೆ ಎಣ್ಣೆ ಹಾಕಿ ತವಾ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ। ಈಗ ಇದರಿಂದ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಜಸ್ಟ್ ಒಂದು ಸಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು। ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು। ಈ ದೋಸೆ ತುಂಬ ದೊಡ್ಡ ಸೈಜ್ಗೆ ಮಾಡ್ಕೊಳ್ಳೋದು ಬೇಡ, ಈ ಹದಕ್ಕೆ ಇದ್ರೇ ಚೆನ್ನಾಗಿರುತ್ತೆ। ಈಗ ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ। ಈಗ ಗೋಧಿ ಹಿಟ್ಟಿನ ದಿಢೀರಾಗಿ ಮಾಡ್ಕೊಳ್ಳುವಂಥ ರುಚಿಯಾದ ದೋಸೆ ರೆಡಿಯಾಗಿದೆ। ಇಲ್ಲಿ ಅರಶಿನ ಪುಡಿ ಹಾಕಿರೋದ್ರಿಂದ ದೋಸೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ। ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಗೆ ಟೊಮೆಟೊ ಕೂಡ ಅಷ್ಟೇ, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಹಾಕಿದರೆ ತುಂಬ ಚೆನ್ನಾಗಿರುತ್ತೆ। ನಂತರ ಬೆಲ್ಲ ಹಾಕುವಾಗ ನಿಮ್ಮ ಸಿಹಿಗೆ ಅನುಸಾರವಾಗಿ ನೋಡಿಕೊಂಡು ಹಾಕಿ। ಇದಕ್ಕೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಯಾವುದೇ ಒಂದು ಸೈಡ್ ಡಿಶ್ನ ಅಗತ್ಯ ಕೂಡ ಇರೋದಿಲ್ಲ, ತುಂಬ ಗಡಿಬಿಡಿಯಲ್ಲಿರುವಾಗ ದಿಢೀರಾಗಿ ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು। ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ। ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ। ಆದಷ್ಟು ಬೇಗ ಮತ್ತೆ ಒಂದು ಒಳ್ಳೆಯ ಹೊಸ ವಿಡಿಯೋ ಜೊತೆ ಬರ್ತೀನಿ। ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು।